ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಸಲಹೆಗಳನ್ನು ಮಾಹಿತಿಗಳನ್ನು ನ್ಯಾಯವಾದಿಗಳು ನಿಮಗೆ ನೀಡುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ನ್ಯಾಯವಾದಿಯಾದಂತಹ ಪೂರ್ಣಿಮಾ ಹೆಚ್ಎಂ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೇಡಮ್, ಯೋಗಿನಿ ಮೆಸ್ತಾ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರ ಪ್ರಶ್ನೆ ಈ ರೀತಿ ಇದೆ. ನಮಸ್ತೆ ಮೇಡಮ್, ನನ್ನ ಗಂಡ ಸತ್ತು ಹೋಗಿ 4 ಮಂತ್ ಆಯ್ತು. ನಮ್ಮ ಮದುವೆ ಆಗಿ 4 ಇಯರ್. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಮೇಡಮ್. ನನ್ನ ಗಂಡಂದು ಏನಾದರೂ ಇದ್ರೆ ಕೊಡಿ ಅಂತ ಹೇಳಿದ್ರೆ ಕೊಡೋಕೆ ಮನಸೇ ಮಾಡ್ತಾ ಇಲ್ಲ. ಅವರ ಅಮ್ಮ ತಮ್ಮ ನಮ್ಮನೆಯವರು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇವಾಗ ಏನ್ ಮಾಡಬೇಕು ಪ್ಲೀಸ್ ಹೇಳಿ ಮೇಡಮ್ ಅಂತ ಹೇಳಿ ಅವರ ಪ್ರಶ್ನೆಯನ್ನ ಯೋಗಿನಿ ಅವರು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ, ಪ್ರಶ್ನೆಯನ್ನ ಕೇಳೋದಾದ್ರೆ ನೀವು ಕನ್ನಡದಲ್ಲೇನೆ ಟೈಪ್ ಮಾಡಿ ಕಳಿಸಿ, ಹಾಗೇನೆ ಫುಲ್ ಸ್ಟಾಪ್ ಕಾಮ. ಯಾಕಂದ್ರೆ ನಾವದನ್ನ ವಿಂಗಡಣೆ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ರೀತಿ ಎಲ್ಲಿ ಫುಲ್ ಸ್ಟಾಪ್ ಇಟ್ಕೋಬೇಕು, ಎಲ್ಲಿ ಕಾಮ ಇಟ್ಟು ಮುಂದುವರಿಸಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ಪಷ್ಟವಾದ ಪ್ರಶ್ನೆಗಳನ್ನ ಕಳಿಸಿ ಅಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಮೇಡಮ್, ಯೋಗಿನಿ ಅವರಿಗೆ ಏನ್ ಹೇಳ್ತೀರಾ? ಮೇಡಮ್, ಅವ್ರ ಮದ್ವೆ ಆಗಿ 4 ವರ್ಷ ಆಗಿದೆ. ಹೌದು, ಅವರು ಗಂಡ ತೀರ್ಕೊಂಡೋಗಿ 4 ವರ್ಷ ಆಗಿದೆ. 4 ತಿಂಗಳಾಗಿದೆ. 4 ತಿಂಗಳಾಗಿದೆ. ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರಿಗೆ, ತೀರ್ಕೊಂಡ್ರು ಅಂತ ಹೇಳಿದ್ದಾರೆ. ಹೌದು, ಅವ್ರದ್ದು ಏನಾದ್ರೂ ಇದ್ರೆ ಕೊಡಿ ಅಂತೇಳಿ ಅವ್ರ ತಮ್ಮ ತಾಯಿಗೆ ಕೇಳಿದ್ರೆ ಏನು ಕೊಡ್ತಾ ಇಲ್ಲ, ಅವ್ರ ಗಂಡ ಚೆನ್ನಾಗಿ ನೋಡ್ಕೊಂತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಫಸ್ಟ್ನೇದಾಗಿ ನಾವು ನೋಡ್ಬೇಕಾಗಿದ್ದು ಏನಂತಂದ್ರೆ, ಅವ್ರದ್ದು ಮ್ಯಾರೇಜ್ ಅಂದ್ರೆ ಮದುವೆ ವ್ಯಾಲಿಡ್ ಮ್ಯಾರೇಜ್ ಅಂತ, ಊರ್ಜಿತ ಮದುವೆನಾ ಅಂತ ನೋಡ್ಬೇಕಾಗತ್ತೆ. ಅವ್ರದ್ದು ಊರ್ಜಿತ ಮದುವೆ ಅಂದ್ರೆ ಸೆಕ್ಷನ್ 6 ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಯಾವ್ಯಾವ ಮದುವೆ ವ್ಯಾಲಿಡ್ ಮ್ಯಾರೇಜ್, ವಾಲಿಡ್ ಮ್ಯಾರೇಜ್ ಅಂತ ಎಲ್ಲ ಹೇಳುತ್ತೆ. ಯಾವ್ದು ಊರ್ಜಿತ ಮ್ಯಾರೇಜ್ ಅಂತವರಿಗೆ ಅಂದ್ರೆ ಮದುವೆ ಅಂತವರಿಗೆ ಆಸ್ತಿಲಿ ಹಕ್ಕು ಬರುತ್ತೆ. ಈಗ ಅವ್ರ ಮದುವೆನೇ ಊರ್ಜಿತ ಅಲ್ಲ ಅಂತ ಅಂದಾಗ ಅವರು ಆಸ್ತಿಲೂ ಹಕ್ಕು ಕೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಇಲ್ಲಿಗಲ್ ಮದುವೆ ಏನಾದ್ರೂ ಆಗಿದ್ರೆ, ವಾರ್ಡ್ ಮದುವೆ ಏನಾದ್ರೂ ಆಗಿದ್ರೆ, ಊರ್ಜಿತ ಅಲ್ಲದೇ ಇರುವಂತ ಮದುವೆ ಏನಾದ್ರೂ ಆಗಿದ್ರೆ ಅವರಿಗೆ ಇದರಲ್ಲಿ ಹಕ್ಕು ಸಿಗೋದಿಲ್ಲ. ಹಿಂದೂ ಸಕ್ಸೆಷನ್ ಆಕ್ಟ್ 1956 ಪ್ರಕಾರ ಇದರಲ್ಲಿ ಅವರು ತಮ್ಮ ಮತ್ತೆ ಅವ್ರ ಅಮ್ಮಂಗೆ ಕೇಳ್ತಾ ಇದೀನಿ ಏನಾದ್ರೂ ಇದ್ರೆ ಕೊಡ್ರಿ, ಅವ್ರದ್ದು ಏನಾದ್ರು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇತ್ತು ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇತ್ತು ಅಂತಂದ್ರೆ ಇವರಿಗೆ ಮತ್ತೆ ಅಮ್ಮಂಗೆ ಎಲ್ರಿಗೂ ಬರುತ್ತೆ. ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಸೆಕ್ಷನ್ 8, 6, 10 ಅಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸೆಕ್ಷನ್ 8 ಅಲ್ಲಿ ಹೇಳ್ತಾರೆ ಯಾವ ತರ ಇದಾಗುತ್ತೆ ಮೇಲ್. ಇದನ್ನ ಜನರಲ್ ರೂಲ್ಸ್ ಅಲ್ಲಿ, ಜನರಲ್ ರೂಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಮೇಲ್ಸ್ ಇದು ಪ್ರಾಪರ್ಟಿ ಯಾವ ತರ ಇದಾಗುತ್ತೆ ಏನು ಅಂತೆಲ್ಲ ಹೇಳ್ತಾರೆ ಅದರಲ್ಲಿ ಸಕ್ಸೆಷನ್ ಆಕ್ಟ್ ಅಲ್ಲಿ. ಇವಾಗ ಅವಾಗ ನೋಡಿದಾಗ ಇವರು ವಿಡೋ ಆಗಿರ್ತಾರೆ, ಯಾಕೆಂದ್ರೆ ಅವರು ಮದ್ವೆ ಆಗಿ ಸೆಕ್ಷನ್ 6 ಪ್ರಕಾರ ಅಂದ್ರೆ ಊರ್ಜಿತ ಮದ್ವೆ ಆಗಿತ್ತು ಅಂತ ಅಂದ್ರೆ ಇವ್ರಿಗೆ ಹಕ್ಕು ಬರುತ್ತೆ. ವಿಡೋ ಆಗಿದ್ರು ಅಂತಂದ್ರೆ ಅಂದ್ರೆ ಮಗನ ಹೆಂಡತಿ ಅಂದ್ರೆ ವಿಧವೆ ಅವರಿಗೂ ಕೂಡ ಇದರಲ್ಲಿ ಆಸ್ತಿಲಿ ಹಕ್ಕು ಬರುತ್ತೆ. ಹಾಗಾಗಿ ಅವರು ಒಂದು ಪಾರ್ಟಿಷನ್ ದಾವನ ಹಾಕೋಬಹುದು, ವಿಭಾಗಕ್ಕೆ ಪಾಲುದಾರಿಕೆ ದಾವನ ಹಾಕೊಂಡ್ಬಿಟ್ಟು, ಅಂದ್ರೆ ಅವ್ರದ್ದು ಏನೇನು ಗಂಡಂಗೆ ಗಂಡಂದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು, ಅವನ್ನೆಲ್ಲದನ್ನು ಸೇರಿಸಿ ಸ್ವಯಾರ್ಜಿತ ಆಸ್ತಿ ಆಗಿದ್ರು ಸಹ ಅವ್ರು ಏನು ಪತ್ರ ಬರದೆ ಅಂದ್ರೆ ವಿಲ್ಲು ಅಥವಾ ಗಿಫ್ಟ್ ಡೀಡು ಏನು ಮಾಡದೆ ತೀರ್ಕೊಂಡಿದ್ರು ಅಂತಂದ್ರೆ ಅದರಲ್ಲಿ ಅವ್ರ ಅಮ್ಮಂಗೂ ಸಹ ಪಾಲು ಬರುತ್ತೆ. ಹಾಗಾಗಿ ಅವರು ಪಾಲುದಾರಿಕೆ ದಾವ ಹಾಕೋಬಹುದು. ಅವ್ರು ಇನ್ನೊಂದ್ಸಲ ಹೋಗಿ ಅವರು ತಾಯಿಗೆ ಮತ್ತೆ ತಮ್ಮಂಗೆ ಇನ್ನೊಂದ್ಸಲ ಹೋಗಿ ಕನ್ವಿನ್ಸ್ ಮಾಡಿ ಆಸ್ತಿಲಿ ಏನಾದ್ರು ಭಾಗ ಕೇಳಿ, ಯಾಕಂದ್ರೆ ಕಷ್ಟ ಇದೆ ಇದ್ ಮಾಡ್ಬೇಕು. ಮಗು ಬಗ್ಗೆ ಹೇಳಿಲ್ಲ ಅವರು, ಮಗು ವಿಚಾರವಾಗಿ ಹೇಳಿಲ್ಲ. ಹಾಗಾಗಿ 4 ತಿಂಗಳಾಗಿದೆ ಅಂತ ಹೇಳ್ತಾರೆ. ಇನ್ನೂ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ತಮ್ಮ ಮತ್ತೆ ಅವ್ರ ಅಮ್ಮಂಗೆ ಕನ್ವಿನ್ಸ್ ಮಾಡಿ ಕೇಳ್ಬೋದು. ಇಲ್ಲ ಅಂತಂದ್ರೆ ಕೋರ್ಟ್ ಮುಖಾಂತರ ಪಾರ್ಟಿಷನ್ ದಾವ ಹಾಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು ಹೋಗ್ಬೋದು. ಅವ್ರಿಗೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಅವರಿಗೆ ಆಸ್ತಿಲಿ ಹಕ್ಕಿದೆ, ಹಕ್ಕು ಬರುತ್ತೆ ಅವರಿಗೆ. ಯಾಕೆಂದ್ರೆ ಅಂದ್ರೆ ಇನ್ನೊಂದು ಮದ್ವೆ ಆಗಿರ್ಬಾರ್ದು ಅವರು. ಇನ್ನೊಂದು ಮದ್ವೆ ಆದ್ರು ಅಂತ ಅಂದ್ರೆ ಗಂಡ ತೀರ್ಕೊಂಡ ನಂತರ ಇನ್ನೊಂದು ಮದ್ವೆ ಆದ್ರೆ ಅವರಿಗೆ ಮತ್ತೆ ಆಸ್ತಿಲಿ ಪಾಲು ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇದರಲ್ಲಿ ಹೇಳ್ತಾರೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಅವರು ಇನ್ನೊಂದು ಮದ್ವೆ ಆದ್ರು ವಿಡೋ ಅಂತ ಅಂದ್ರೆ ಅವರಿಗೆ ಬರೋದಿಲ್ಲ, ಮೊದಲ ಗಂಡನ ಆಸ್ತಿಯಿಂದ ಯಾವುದೇ ಪಾಲು ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಮಕ್ಕಳಿದ್ರು ಅಂದ್ರೆ ಅವ್ರಿಗೆ ಬರುತ್ತೆ, ಆದ್ರೆ ಹೆಂಡತಿಗೆ ಪಾಲು ಬರೋದಿಲ್ಲ. ಹಾಗಾಗಿ ಅವರು ಇನ್ನೊಂದ್ ಮದ್ವೆ ಆಗಿರ್ಲಿಲ್ಲ ಅಂತ ಅಂದ್ರೆ ಆಸ್ತಿಲಿ ಹಕ್ಕು ಕೇಳಲಿಕ್ಕೆ ಅವರು ಅರ್ಹರು.
ಓಕೆ. ಅದೇ ರೀತಿ ಮೋಹನ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಸ್ವಲ್ಪ ಇದೇ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ. ನನ್ನ ಹೆಸರು ಮೋಹನ್, ನನ್ನ ಮಗಳ ಮದುವೆ ಆಗಿ 5 ವರ್ಷ ಆಗಿದೆ, ಒಂದು ಹೆಣ್ಣು ಮಗು ಇದೆ, ಅವಳ ಗಂಡ ಏನು ನೋಡೋದಿಲ್ಲ, ನನ್ನ ಮಗಳಿಗೆ ಹುಟ್ಟಿದಾಗಿನಿಂದನೂ ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ, ಯಾವ ರೀತಿ ಕೇಸ್ ಹಾಕಬೇಕು ದಯವಿಟ್ಟು ತಿಳಿಸಿ, ನಂಜನಗೂಡು ನಮ್ಮ ಊರು ಅಂತ ಹೇಳಿ ಮೋಹನ್ ಕುಮಾರ್ ಅವರು ಅವರ ಪ್ರಶ್ನೆಯನ್ನ ಕೇಳಿದ್ದಾರೆ ಮೇಡಂ. ಇದರಲ್ಲಿ ಅವರು ಹೆಂಡತಿ ಅವರ ಅಂದ್ರೆ ಅಳಿಯ ಅವರ ಮಗಳನ್ನ ಮತ್ತೆ ಮೊಮ್ಮಗಳನ್ನ ನೋಡ್ಕೊಂತ ಇಲ್ಲ, ಮಗಳಿಗೆ ಹುಟ್ಟಿದಾಗಿಂದನು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡಬಹುದು ಅಂತ ಅಂದ್ರೆ, ಅವರು ಮೇಂಟೆನೆನ್ಸ್ ಕೇಸ್ ಅನ್ನ ಹಾಕೋಬಹುದು. ಅಂದ್ರೆ ನಮಗೆ ತಿಂಗಳ ಇಷ್ಟಿಷ್ಟು ಒಂದು ಜೀವನಾಂಶ ಕೊಡ್ಲಿಕ್ಕೆ ಮೇಂಟೆನೆನ್ಸ್ ಕೇಸ್ ಹಾಕಬಹುದು, ಮಗಳಿಗೆ ಮತ್ತೆ ಅವರಿಗೆ ಜೀವನ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಮೇಂಟೆನೆನ್ಸ್ ಕೇಸ್ ಹಾಕೋಬಹುದು. ಅದರ ನಂತರದಲ್ಲಿ ಅವರ ಅಪ್ಪಂಗೆ ಏನಾದ್ರು ಅವರ ಅಪ್ಪನ ಇದರಲ್ಲಿ ಕುಟುಂಬದಲ್ಲಿ ಏನಾದರೂ ಪಾಲುದಾರಿಕೆ ಆಗಿತ್ತು ಅಂದ್ರೆ ಪಾಲು ಆಗಿತ್ತು ಅಂತ ಅಂದ್ರೆ ಅವರು ಮಗಳ ಮುಖಾಂತರ ಪಾಲುದಾರಿಕೆ ಇದನ್ನ ದಾವನ್ನು ಹಾಕೋಬಹುದು. ಅಂದ್ರೆ ಪಾರ್ಟಿಷನ್ ದಾವ ಹಾಕೊಂಡು ಈಗ ಅವ್ರು ಏನೋ ನೋಡ್ತಾ ಇಲ್ಲ, ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಈಗ ಅವರು ಆಸ್ತಿಲು ಅವರು ಮಗಳಿದ್ದಾಳಲ್ಲ ಮಗಳ ಮುಖಾಂತರ ಅವ್ರ ಕುಟುಂಬದಲ್ಲಿ ಅಂದ್ರೆ ತಂದೆಗೆ ಏನು ಆಸ್ತಿ ಬಂದಿರುತ್ತಲ್ಲ ಅದರಲ್ಲಿ ಅವರು ವಿಭಾಗ ಕೇಳ್ಬೋದು. ಹಾಗಾಗಿ ಅವರಿಗೆ ಒಂದ್ ಸ್ವಲ್ಪ ಆಸ್ತಿ ಬಂತು ಅಂತ ಅಂದ್ರೂ ಅದರಲ್ಲಿ ಅವ್ರು ನಿರ್ವಹಣೆ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಅನ್ಕೊಂತೀನಿ. ಮತ್ತೆ ಜೀವನಾಂಶನು ಕೇಳಿ ಹಾಕೋಬಹುದು, ಹೆಂಡತಿ ಮತ್ತೆ ಮಗು ಇಬ್ರು ಜೀವನಾಂಶಕ್ಕೆ ಫಸ್ಟ್ ಹಾಕೊಂಡು ಆಮೇಲೆ ಅವ್ರ ಕುಟುಂಬದಲ್ಲಿ ಭಾಗ ಆಗಿ ವಿಭಾಗ ಆಗಿದ್ರೆ ಅವ್ರ ತಂದೆಯಿಂದನು ಹಾಕೋಬಹುದು, ಮಗಳಿಂದ ಹಾಕಿಸ್ಬೋದು. ಓಕೆ, ಮೋಹನ್ ಕುಮಾರ್ ಅವರ ಮಗಳು ಒಂದು ಜೀವನಾಂಶವನ್ನ ಕೇಳಬಹುದು ಅವರಿಗೆ ಮತ್ತೆ ಅವ್ರ ಮಗಳಿಗೆ. ಇನ್ನೊಂದೇನು ಅಂತಂದ್ರೆ ಕಾಲಾನಂತರದಲ್ಲಿ ಪಾರ್ಟಿಷನ್ ಎಲ್ಲ ಆದ್ಮೇಲೆ ಪಾರ್ಟಿಷನ್ ಆಗಿದ್ರೆ ಅವ್ರ ತಂದೆಗೆ ಬಂದಿತ್ತು, ಯಾಕಂದ್ರೆ ಅವ್ರ ತಂದೆ ಇನ್ನು ಬದುಕಿದಾರಲ್ವಾ, ಅವ್ರ ತಂದೆಗೆ ಇನ್ನು ಅವ್ರ ತಂದೆ ಕುಟುಂಬದಲ್ಲೇ ಇನ್ನು ಪಾರ್ಟಿಷನ್ ಆಗಿರ್ಲಿಲ್ಲ ಅಂದ್ರೆ ಇವಳು ಕೇಳಲಿಕ್ಕೆ ಇದಾವಲ್ಲ, ಅವ್ರ ಮುಖಾಂತರ ಕೇಳ್ಬೋದು. ಆಮೇಲೆ ಇನ್ನೊಂದು ಅಂದ್ರೆ ಅವ್ರ ತಂದೆ ಏನಾದ್ರು ಅಂದ್ರೆ ಮಾರಾಟ ಮಾಡ್ತಾ ಇದಾರೆ ಅವ್ರ ಫ್ಯಾಮಿಲಿಲಿ, ಇವರಿಗೆ ಅಂದ್ರೆ ಈಗ ಇವರು ಮೋಹನ್ ಕುಮಾರ್ ಅವರ ಅಳಿಯ ಮೋಹನ್ ಕುಮಾರ್ ಅವ್ರ ಅಳಿಯ ಈ ಆಸ್ತಿನ ಮಾರಾಟ ಮಾಡ್ತಾ ಇದಾರೆ, ಯಾವುದೇ ಒಂದು ಸಕಾರಣವಿಲ್ಲದೆ ಅಂದ್ರೆ ಲೀಗಲ್ ನೆಸೆಸಿಟಿ ಇಲ್ದೇನೆ ಆ ಆಸ್ತಿ ಮಾರಾಟ ಮಾಡ್ತಾ ಇದಾರೆ ಅಂತ ಏನಾದ್ರು ಗೊತ್ತಾದ್ರೆ, ಅಂದ್ರೆ ಇವರಿಗೆ ಸಿಕ್ಬೇಕಾದಂತ ಪಾಲು ಇವ್ರಿಗೆ ಕೊಡದೆ ಅವ್ರು ಮಾರಾಟ ಮಾಡಿದ್ರೆ ಇವರಿಗೆ ಅದರಲ್ಲಿ ಸಿಗೋದಿಲ್ಲ ಅನ್ನೋ ಒಂದು ಏನಾದರೂ ಇದ್ರೆ ಅದನ್ನೆಲ್ಲ ನೋಡಿಕೊಂಡು ಇವಾಗಲೂ ಈಗಲೇ ಬೇಕಾದರೂ ಅವ್ರು ಹಾಕೋಬಹುದು. ಏನ ಯಾಕಂದ್ರೆ ಅವರಿಗೆ ಆಸ್ತಿಲಿ ಹಕ್ಕಿದೆ, ಅವಳಿಗೆ ಪಿತ್ರಾರ್ಜಿತ ಆಸ್ತಿಲಿ ಮೊಮ್ಮಗಳಿಗೆ ಹಕ್ಕಿದೆ, ಮೋಹನ್ ಕುಮಾರ್ ಅಂತ ಹೇಳಿದ್ರಲ್ಲ ಅವ್ರ ಮಗಳಿಗೆ ಮೊಮ್ಮಗಳಿಗೆ ಹಕ್ಕಿದೆ, ಹೆಂಡತಿಗೆ ಗಂಡ ತೀರ್ಕೊಂಡ ನಂತರ ಬರುತ್ತೆ. ಆದರೆ ಮಗಳಿಗೆ ಅಂದ್ರೆ ಮಗಳ ಮಗಳಿಗೆ ಅವರು ಪಿತ್ರಾರ್ಜಿತ ಆಸ್ತಿಲಿ ಹುಟ್ಟಿದಾಗಿಂದಾನೆ ಹಕ್ಕು ಬರೋದ್ರಿಂದ ಅವರು ತಂದೆ ಏನಾದರೂ ಮಾರಾಟ ಮಾಡ್ತಾರೆ, ಏನಾದರೂ ಲೀಗಲ್ ನೆಸೆಸಿಟಿ ಏನು ಇಲ್ಲ, ಸುಮ್ಮನೆ ಅಥವಾ ಕುಡಿತ ಚಟದಿಂದ ಏನಾದರೂ ಜೂಜಾಟ ಚಟದಿಂದ ಸುಮ್ಮನೆ ಆಸ್ತಿನೆಲ್ಲ ಹಾಳು ಮಾಡ್ತಾರೆ ಅನ್ನೋದೇನಾದರೂ ಇದ್ರೆ ಈಗಲೇ ಸಹ ಅವರು ದಾವೆನ ಹಾಕೋಬಹುದು. ಈ ತರ ಎಲ್ಲ ರೀಸನ್ಗಳನ್ನ ಕೋರ್ಟ್ ಮಾಡಿ ಅಂದ್ರೆ ಕೋರ್ಟಿಗೆ ಹೇಳ್ಬಿಟ್ಟು ಈಗಲೂ ಅಂದ್ರೆ ಈ ತಕ್ಷಣದಲ್ಲೂ ಸಹ ಹಾಕೋಬಹುದು. ಅಂದ್ರೆ ಪಾರ್ಟಿಷನ್ ಆಗದೆ ಇದ್ರು ಈ ತರ ಎಲ್ಲ ಹಾಳು ಮಾಡ್ತಾರೆ, ಎಲ್ಲ ಮಾರಾಟ ಮಾಡಿ ಇರೋ ಆಸ್ತಿನೆಲ್ಲ ಕಳೆದ್ ಬಿಡ್ತಾರೆ, ನನಗೇನು ಸಿಗೋದಿಲ್ಲ, ಹಾಗಾಗಿ ನನ್ನ ಪಾಲನ್ನ ನನಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಸ್ ಹಾಕೋಬಹುದು. ಪಾರ್ಟಿಷನ್ ಇದಿಷ್ಟು ಮೋಹನ್ ಕುಮಾರ್ ಅವರಿಗೆ ಮಾಹಿತಿ, ಹಾಗೆ ಯೋಗಿನಿ ಅವರು ಕೇಳಿದಂತಹ ಪ್ರಶ್ನೆಗೂ ಕೂಡ ಮಾಹಿತಿಯನ್ನ ನೀಡಿದ್ದೀರಾ, ಧನ್ಯವಾದಗಳು ಮೇಡಮ್. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಈ ಕೂಡಲೇ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬಹುದಾಗಿದೆ. ಹಾಗೆಯೇ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ 24x7.